ಪ್ರಧಾನಿ ಮೋದಿಯವರು ಸ್ಟೇಟ್ಸ್ಮನ್ ಅಲ್ಲ, ಅವರೋರ್ವ ಸೇಲ್ಸ್ ಮ್ಯಾನ್ ಎಂದು ಕಾಂಗ್ರೆಸ್ ನಾಯಕ ಬಿಕೆ ಹರಿಪ್ರಸಾದ್ ಲೇವಡಿ ಮಾಡಿದ್ರು. ಚುನಾವಣಾ ಪ್ರಚಾರದಲ್ಲಿ ತೊಡಗಿರುವ ಮೋದಿಯವರು ಮೀನು ಮಾಂಸ, ಮುಸ್ಲಿಂ, ಪಾಕಿಸ್ತಾನ ಇವನ್ನೇ ಮಾತನಾಡುತ್ತಿದ್ದಾರೆ. ನೆಹರೂರಿಂದ ಮನಮೋಹನ್ ಸಿಂಗ್ ವರೆಗೆ ಪ್ರಧಾನಿಗಳಾಗಿದ್ದವರು ಮಹಾರಾಜಕೀಯ ಮುತ್ಸದ್ದಿಗಳಾಗಿದ್ರು. ಜಾತಿ ಭಾಷೆಗಳನ್ನ ಮೀರಿ ರಾಷ್ಟ್ರ ಹಿತದ ದೃಷ್ಟಿಯಲ್ಲಿ ಮಾತನಾಡುತ್ತಿದ್ರು. ಮೋದಿಯವರು 10 ವರ್ಷಗಳಲ್ಲಿ ಏನು ಮಾಡಿದೆ ಎಂದು ಹೇಳುತ್ತಿಲ್ಲ. ಅವರ ಮಾತು ಸೇಲ್ಸ್ಮನ್ ರೀತಿ ಇದೆಯೇ ಹೊರತು ಸ್ಟೇಟ್ಮನ್ನಂತೆ ಇಲ್ಲ ಎಂದು ಬೆಂಗಳೂರಿನಲ್ಲಿ ಪತ್ರಿಕಾಗೋಷ್ಠಿಯನ್ನ ನಡೆಸಿ ಹರಿಪ್ರಸಾದ್ ಲೇವಡಿ ಮಾಡಿದ್ರು. 23 ಸಾರ್ವಜನಿಕ ಉದ್ದಿಮೆಗಳನ್ನ ಮಾರಿದ ದೊಡ್ಡ ಸೇಲ್ಸ್ಮನ್ ಮೋದಿಯವರ ಗ್ಯಾರಂಟಿಗಳು ಚೀನಾದ ವಸ್ತುಗಳಿಗೆ ಇರುವ ವಾರಂಟಿ ಮಾದರಿಯದ್ದು. ಮೋದಿಯವರು ನವಾಜ್ ಷರೀಫ್ ಮನೆಗೆ ಹೋಗಿ ಬಿರಿಯಾನಿ ತಿಂದು ಬಂದುದನ್ನ ಮರೆತಿದ್ದಾರೆ. ಈಗ ರಾಜಕೀಯಕ್ಕಾಗಿ ಪಾಕಿಸ್ತಾನವನ್ನ ದೂರುತ್ತಿದ್ದಾರೆ ಎಂದು ಹರಿಪ್ರಸಾದ್ ಹೇಳಿದ್ರು.